ತುಂಬಾ ಜನ ಕಾಯ್ತಾ ಇದ್ರು ಬೆಂಗಳೂರು ಬಿಡಬೇಕಾ ಬೇಡವಾ ಅಂತ. ಈಗ ಸರ್ಕಾರದಿಂದ ಒಂದು ನಿರ್ಧಾರ ಹೊರಬಿದ್ದ ತಕ್ಷಣ ಬೆಂಗಳೂರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ. ಮೆಜೆಸ್ಟಿಕ್ ಅಲ್ಲಿ ಊರುಗಳತ್ತ ಹೊರಟಿದ್ದಾರೆ ಜನ, ಬಸ್ ರೈಲುಗಳಲ್ಲಿ ಊರಿನತ್ತ ಕಾಲ್ ಕಿತ್ತಿದ್ದಾರೆ ಜನ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆನೂ ಅಷ್ಟೇ ಮೆಜೆಸ್ಟಿಕ್ ಮತ್ತೆ ರೈಲ್ವೆ ನಿಲ್ದಾಣದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಮತ್ತೆ ರೈಲ್ವೆ ನಿಲ್ದಾಣದಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು. ಬೆಂಗಳೂರು ಸಹವಾಸನೇ ಬೇಡಪ್ಪ, ಇನ್ನು ಎಷ್ಟು ದಿನ ಇಲ್ಲಿ ಒಂದು ಕೇಸ್ ಜಾಸ್ತಿ ಆಗ್ತಿದೆ, ಮತ್ತೆ ಯಾವ್ಯಾವ ರೂಲ್ಸ್ ತರ್ತಾರೋ ಏನೋ ಅಂತ ಬೆಳಿಗ್ಗೆಯಿಂದಲೇ ಜನ ಗಾಬರಿಲಿದ್ರು, ಆತಂಕದಲ್ಲಿದ್ರು. ಸರ್ಕಾರ ಇವಾಗ ಒಂದು ಫುಲ್ ಸ್ಟಾಪ್ ಬೀಳಿಸಿದೆ, ಯಾಕಂದ್ರೆ ಏನೇನು ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಮುಂದಿನ 14 ದಿನಗಳ ಕಾಲ ಅಂತ ಸರ್ಕಾರ ಹೇಳಿರೋದ್ರಿಂದ ಈ ಬೆಂಗಳೂರು ಸಹವಾಸನೇ ಬೇಡಪ್ಪ ಅಂತ ಜನ ಊರಲ್ಲಿದ್ರು ನೆಮ್ಮದಿಯಾಗಿರ್ತೀವಿ, ಗಂಜಿ ಕುಡ್ಕೊಂಡಾದ್ರೂ ಇರ್ತೀವಿ ಅಂತ ಊರುಗಳತ್ತ ಹೊರಟಿದ್ದಾರೆ. ಹಾಗಾದ್ರೆ ಮೆಜೆಸ್ಟಿಕ್ ಅಲ್ಲಿ ಸದ್ಯಕ್ಕೆ ಚಿತ್ರಣ ಯಾವ ತರ ಇದೆ, ಜನ ಯಾವ ತರ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೆಜೆಸ್ಟಿಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಬೆಳಿಗ್ಗೆಯಿಂದಲೂ ಜನ ಒಂಥರ ಆತಂಕದಲ್ಲಿದ್ರು, ಊರುಗಳತ್ತ ಹೋದ್ರೆ ಸಾಕು ಅಂತ ಮೆಜೆಸ್ಟಿಕ್ ಹತ್ರ ಧಾವಿಸ್ ಬರ್ತಾ ಇದ್ರು. ಈಗ ಸರ್ಕಾರದ ರೂಲ್ಸ್ ಗೊತ್ತಾದ್ಮೇಲೆ ಬಹುಶಃ ಇನ್ನೊಂದಿಷ್ಟು ಆತಂಕದಲ್ಲೇ ಜನ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಬರ್ತಿರೋರು ಏನ್ ಹೇಳ್ತಾ ಇದ್ದಾರೆ, ಯಾವ ತರ ಆತಂಕದಲ್ಲಿದ್ದಾರೆ? ಎಸ್ ಶರ್ಮಿತಾ ಶೆಟ್ಟಿ, ಈಗ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಈಗ ನಾಳೆ ರಾತ್ರಿಯಿಂದಲೂ ಕೂಡ ರಾತ್ರಿಯಿಂದ ಏನೋ ಒಂದು ಲಾಕ್ಡೌನ್ ಸಂಬಂಧಪಟ್ಟಂತೆ ಆ ಒಂದು ಈಗ ಸರ್ಕಾರದ ಒಂದು ಆದೇಶ ಹೊರಬಿಡ್ತಂತೆ ಎಲ್ಲ ಕೂಡ ಉತ್ತರ ಕರ್ನಾಟಕದ ಭಾಗದ ಜನ ಊರುಗಳತ್ತ ಹೊರಟಿರುವಂತದ್ದು ಸದ್ಯ ನಾವು ಮೆಜೆಸ್ಟಿಕ್ ನಿಲ್ದಾಣದ ಬಳಿ ಇದ್ದೇವೆ. ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ. ಅಂದ್ರೆ ಇಷ್ಟು ದಿನ ಇದೆಲ್ಲ ಕೂಡ ಜನಸಂಖ್ಯೆ ಅಂದ್ರೆ ಜನರು ಏನಿದ್ರು ಅವರೆಲ್ಲ ಕೂಡ ಬಸ್ಗಳು ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು ಆ ಎಲ್ಲ ಕೂಡ ಬ್ಯಾಗ್ ಗಳನ್ನ ಹೊತ್ತು ಜನ ಹೋಗ್ತಾ ಇರುವಂತ ದೃಶ್ಯ ಕಾಣಿಸ್ತಾ ಇರುವಂತದ್ದು. ಸದ್ಯ ನಾನೀಗ ಅದೇ ರೀತಿ ಬಸ್ ನಿಲ್ದಾಣದ ಬಳಿ ಇಲ್ಲಿ ಎಲ್ಲ ಕೂಡ ಬ್ಯಾಗ್ ಗಳ ಲಗೇಜ್ ಗಳನ್ನ ನೋಡಿಸ್ತೇನೆ. ಇಲ್ಲಿ ನೋಡಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಲಗೇಜ್ ಗಳನ್ನ ತುಂಬಿಕೊಂಡು ಬಸ್ಗಳಿಗಾಗಿ ಕಾಯ್ತಾ ಇದಾರೆ ಅಂತ ಅವರನ್ನೇ ಮಾತಾಡಿಸ್ತೀನಿ. ಎಲ್ಲಿ ಹೊರಟಿದ್ದಾರೆ ಏನು ಅಂತ, ಯಾವ ಊರಿಂದ ಹೊರಟಿರುವಂತದ ಸರ್, ನಿಮಗ ಯಾವ ಊರ್ ಹೊರಟಿರೋದು ಏನಂತ? ಕನಕಗಿರಿ ಹೋಗ್ತಾ ಇದ್ದೀವಿ ಸರ್. ಕನಕಗಿರಿ ಈಗ ಇಲ್ಲಿ ಎಲ್ಲಿದ್ರಿ ನೀವು? ಏನ್ ಕೆಲಸ ಮಾಡ್ಕೊಂಡಿದ್ರಿ? ಗಾರೆ ಕೆಲಸ ಮಾಡ್ತಾ ಇದ್ವಿ. ಇವಾಗ ಯಾಕೆ ಊರ್ ಕೊಟ್ಟಿರೋದು? ಯಾಕೆ ಏನ್ ಲಾಕ್ಡೌನ್ ಮಾಡಿದಾರೆ ಅಂತ? ಲಾಕ್ಡೌನ್ ಮಾಡ್ತಾರೆ ಅಂತ ಊರ್ಕೊಂಡಿದ್ವಿ. ನಿಮ್ ಪ್ರಕಾರ ಬೆಂಗಳೂರಲ್ಲಿ ಈ ರಾಜ್ಯದಲ್ಲಿ ಲಾಕ್ಡೌನ್ ಮಾಡ್ಬೇಕಾ ಬೇಡವಾ? ಆಲ್ಮೋಸ್ಟ್ಲಿ ಮಾಡಿದ್ರೆ ಚೆನ್ನಾಗಿರುತ್ತ, ಸುಮಾರು ಜನ ಪ್ರಾಬ್ಲಮ್ ಎಲ್ಲಿ ಇರ್ತಾರೆ ಹೋದ್ರೆ ಚೆನ್ನಾಗಿರುತ್ತೆ. ಮೇಡಮ್ ನೀವೇನ್ ಹೇಳ್ತೀರಿ? ಅವರು ಕೂಡ ಸದ್ಯ ಎಲ್ಲ ಕೂಡ ನೋಡಬಹುದು ತುಂಬಿಕೊಂಡು ಸದ್ಯ ಎಲ್ಲ ಕೂಡ ಸಮೇತ ಎಲ್ಲ ಕೂಡ ಊರುಗಳತ್ತ ಯಾವ್ದು ಹೊರಟಿದ್ದಾರೆ ಅಂತ. ಅವರಷ್ಟೇ ಎಲ್ಲ ಕೂಡ ಉತ್ತರ ಕರ್ನಾಟಕದ ಭಾಗದ ಇಲ್ಲಿ ಏನು ಕೂಲಿ ಕಾರ್ಮಿಕರು ಏನ್ ಕೆಲಸ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಬ್ಯಾಗ್ ಸಮೇತ ಹೊರಟಿರುವಂತದ್ದು. ಸದ್ಯ ಎಲ್ಲೊಬ್ರು ಇದಾರೆ ಅವ್ರನ್ನ ಮಾತಾಡ್ತೀವಿ. ಸರ್ ನೀವೆಲ್ಲಿ ಕೊಟ್ಟಿರೋದು? ನಾವು ಗಂಗಾವತಿ ಸರ್. ಇಲ್ಲೇನ್ ಕೆಲಸ ಮಾಡ್ಕೊಂಡಿದ್ರಿ? ಗ್ಯಾರೆ ಕೆಲಸ ಮಾಡ್ತಿದ್ನ ಸರ್. ಲಾಕ್ಡೌನ್ ನಾಳೆಯಿಂದ ಮಾಡ್ತಾರೆ ಅಂತ ಈಗಲೇ ಹುರ್ಕೊಂಡಿದ್ವಿ. ಹ್ಞೂ ಸರ್, 2 ದಿನ ಅಂತ ಟ್ರೈ ಮಾಡಕ ಅದಕ್ಕೆ ಇವತ್ತು ಇದೆ ಬಂದ್ರೆ ಅದಕ್ಕೆ ಹೊಂಟಿದ್ದೀನಿ ಸರ್. ನಿಮ್ ಪ್ರಕಾರ ಲಾಕ್ಡೌನ್ ಮಾಡಿರೋದು ಒಳ್ಳೇದಾ ಇಲ್ಲ ಹೇಗೇನ್ ಮಾಡ್ಬೇಕಾಗಿತ್ತು? ಒಳ್ಳೇದ ಸರ್, ಮತ್ತೆ ಎಲ್ಲರಿಗೂ ಅಡ್ಕೊಂಡ್ರೆ ಹೆಂಗಂತ ಒಳ್ಳೇದ ಮತ್ತೆ. ಇವರೇಳ ಪ್ರಕಾರ ನಾನು ಕೂಲಿ ಕೆಲಸ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ಇಲ್ಲಿ ಲಾಕ್ಡೌನ್ ಮಾಡಿರುವಂತದ್ದು ಒಳ್ಳೆ ವಿಚಾರವೇ, ಇಲ್ಲ ಅಂದ್ರೆ ಎಲ್ಲ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ರೆ ಅದೇ ರೀತಿ ಇಲ್ಲಿ ನೋಡಬಹುದು ಆ ಉತ್ತರ ಅಂದ್ರೆ KSRT ಬಸ್ ನಿಲ್ದಾಣದ ಎಲ್ಲಾ ಕೂಡ ನಿಲ್ದಾಣದ ಕೂಡ ಎಲ್ಲ ಕೂಡ ಇದೇ ರೀತಿ ಲಗೇಜ್ ಗಳನ್ನ ತುಂಬಿಕೊಂಡು ಮಕ್ಕಳನ್ನ ಹೊತ್ಕೊಂಡು ಇಲ್ಲ ಕಾಣಿಸ್ತಾ ಇದಾರೆ. ಅವರು ಕೂಡ ಎಲ್ಲ ಊರುಗಳತ್ತ ಪ್ರಯಾಣ ಬೆಳೆಸಿರೋದು ಎಲ್ಲ ಕೂಡ ಗಂಟು ಮೂಟೆಗಳನ್ನ ಕೂತ್ಕೊಂಡಿರೋದೆಲ್ಲ ಕೂಡ ದೃಶ್ಯಾವಳಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಕೂಡ ನೋಡ್ತಾ ಇದೀರಿ. ಅನೇಕ ಜನ ಈಗ ಅಂದ್ರೆ ಸಂಜೆವರೆಗೂ ಕೂಡ ಅದೇ ಏನ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೂಡ ಇದ್ರು. ಸದ್ಯ ಎಲ್ಲ ಊರುಗಳತ್ತ ಅವರು ಕೂಡ ಹೊರಟಿದ್ದಾರೆ ಎಲ್ಲ ಲಗೇಜ್ ಗಳನ್ನ ತುಂಬಿಕೊಂಡು ಹೊರಟಿರುವಂತದ್ದು. ಇವ್ರನ್ನ ಮಾತಾಡಿಸ್ತೀನಿ, ಮಹಿಳೆ ಏನ್ ಮಾತಾಡ್ತಾರೆ. ಮೇಡಮ್ ನೀವ್ ಎಲ್ಲಿ ಕೊಟ್ಟಿರೋದು? ತಾಳಿಕೊಟ್ಟಿರಿ ಸರ್. ತಾಳಿಕೊಟ್ಟಿರಿ. ಇಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ರಿ? ಇಲ್ಲಿ ಮನೆ ಕೆಲಸ ಮಾಡ್ತಿದ್ದೇರಿ ಸರ್. ಲಾಕ್ಡೌನ್ ಮಾಡಿದಾರೆ ಅಂತ ಇಲ್ರಿ ಸರ್, ಮನೆ ಕೆಲಸ ಎಲ್ಲ ಬಿಡಿಸಿದಾರೆ, ಹೆಂಗ್ ಬದುಕ್ಬೇಕ್ರಿ ಸರ್ ನಾವು? ಅದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಊರ್ ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಈಗ ನಾಳೆಯಿಂದ ಲಾಕ್ಡೌನ್ ಮಾಡಿದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮಾಡ್ಬೇಕಿತ್ತಾ ಬೇಡ ಅಂತ? ಮಾಡಿದ್ರೆ ಇದ್ದಾರು ಬದುಕ್ತಾರ, ಇಲ್ಲಾರ್ದಾರ ಏನ್ ಮಾಡ್ಬೇಕಾಗ ಸರ್? ನಿಮ್ ಪ್ರಕಾರ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದಾಯ್ತು? ಒಳ್ಳೇದಾಯ್ತ್ರಿ. ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಎಷ್ಟು ಲಾಕ್ಡೌನ್ ಮಾಡಿದ್ರು ಜನರು ಸಾಯ್ತಾ ಇದಾರಲ್ಲ, ಎಷ್ಟು ಮಾಡಿದ್ರು ಸಾಯ್ತಾ ಇದಾರೆ, ಬದುಕ್ತಾ ಇಲ್ಲ. ಇದ್ದಾರದು ನಡೀತದೆ ಸರ, ಇಲ್ಲಾರ್ದವ್ರು ಹೆಂಗ್ ಬದುಕ್ಬೇಕಾಗುತ್ತೆ? ಇಷ್ಟಿಷ್ಟು ಮಕ್ಳು ತಗೊಂಡು ಬರ್ತಾ ಇದೀವಿ, ಹೆಂಗ್ ಬದುಕ್ಬೇಕು? ಮನೆ ಕೆಲಸ ಬೇಡಮ್ಮ, ಕೊರೋನಾ ಜಾಸ್ತಿ ಆಗ್ಯದ, ನೀವು ದಾರಲ್ಲಿ ಬರ್ತಿರ್ತೀವಿ ರಸ್ತದಲ್ಲಿ, ಬೇಡ ಅಂತ ಬಿಡಿಸ್ಬಿಟ್ರು, ನಾವ್ ಹೆಂಗ್ ಬದುಕ್ಬೇಕ್ರಿ ಸರ್? ಊರಲ್ಲಿ ಹೋಗಿ ಏನೋ ಮಾಡ್ಕೊಂಡು ಇರ್ಬೋದು ಅಲ್ಲಿ, ಆದ್ರೆ ಇಲ್ಲಿ ಆದ್ರೆ ಮನೆ ಬಾಡಿಗೆ ಹೆಂಗ್ ಕಟ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಎಲ್ಲಾ ಬದುಕ್ಬೇಕು, ಹೆಂಗ್ ಬದುಕ್ಬೇಕು ಸರ್? ಆಗಲ್ರಿ, ಒಟ್ಟಿ ಜೀವನ ಹೆಂಗ್ ಬದುಕ್ಬೇಕು ಅದಕ್ಕೆ ಅಂತ ಊರಿಗೆ ಹೋಗ್ತಾ ಇದೀವಿ ಸರ್. ಅಂದ್ರೆ ಮನೆ ಕೆಲಸ ಮಾಡ್ಕೊಂಡಿದ್ವಿ, ಆದ್ರೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಮತ್ತೆ ಲಾಕ್ಡೌನ್ ಮಾಡೋದು ಒಳ್ಳೇದಾಯ್ತು ಅನ್ನೋ ನಿಟ್ಟಲ್ಲಿ ಹೇಳ್ತಾ ಇದಾರೆ. ಅದೇ ರೀತಿ ನೋಡಬಹುದು
ಲಗೇಜ್ ಗಳನ್ನ ತುಂಬಿಕೊಂಡು ಕುಟುಂಬದ ಸಮೇತ ಯಾವ ರೀತಿ ಎಲ್ಲ ಇದಾರೆ ಅಂತ ಊರುಗಳಿಗೆ ಹೊರಟೋಕೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಮನೆ ಮಕ್ಕಳು ಎಲ್ಲ ಕೂಡ ಹುಟ್ಟಿರೋದು, ಯುವಕರು ಇಲ್ಲಿ ಕೆಲಸ ಮಾಡಿಕೊಂಡಿದ್ರು, ಅವ್ರ ಸಮೇತ ಈಗೆಲ್ಲ ಕೂಡ ಹುಟ್ಟಿರುವಂತಹ ದೃಶ್ಯಗಳನ್ನ ನೋಡಿಸಬಹುದು. ಅದೇ ರೀತಿ ಪ್ಲಾಟ್ಫಾರ್ಮ್ ಮೇಲೆ ಕೂಡ ಕೂತಿರೋದ ಎಲ್ಲ ಕೂಡ ಅಲ್ಲಿ ಯಾವ ರೀತಿ ಮೂಟೆಗಳನ್ನ ಕುಟ್ಕೊಂಡು ಅಲ್ಲಿ ಕೂಡ ಯಾವ ರೀತಿ ಮೂಟೆ ಬಟ್ಟೆ ಸಮೇತ ಬಟ್ಟೆ ಬರೆ ಯಾವ ರೀತಿ ಎಲ್ಲ ಕೂಡ ಲಗೇಜ್ ಗಳನ್ನ ತುಂಬಿಕೊಂಡು ಪೂರ್ವತ ಉಠಾಣ ಅಂದ್ರೆ ಲಾಕ್ಡೌನ್ ಆಗಿದೆ, ಇಲ್ಲಿ ಕೆಲಸವಿಲ್ಲ. ಮತ್ತೊಂದು ಕಡೆ ಬಸ್ಗಳಲ್ಲಿ 50% ಸೀಟ್ಗೆ ಅವಕಾಶ ಇರೋದು. ಈಗ ತುಂಬಾ ಜನ ಬರ್ತಾ ಇದ್ದಾರೆ, ಈಗ ಸರ್ಕಾರದ ಆದೇಶ ಗೊತ್ತಾದ ತಕ್ಷಣ ಮತ್ತಷ್ಟು ಜನ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇ ರೂಲ್ಸ್ ಫಾಲೋ ಆಗುತ್ತಾ ಅಥವಾ ಒಂದ್ಸತಿ ಜನರನ್ನ ಇವಾಗ ಬೇರೆ ಬೇರೆ ಊರುಗಳಿಗೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡ್ ತುಂಬಾ ಜನ ಬರ್ತಿರೋದ್ರಿಂದ ಬಸ್ ಅಲ್ಲಿ ಫುಲ್ ಸೀಟ್ ಭರ್ತಿಗೆ ಅವಕಾಶ ಇದೆಯಾ ಅಥವಾ 50% ಅನ್ನ? ಶರ್ಮಿತಾ, ಈಗ ಪ್ರಮುಖವಾಗಿ ನೋಡೋದಾದ್ರೆ ಈಗ ಉತ್ತರ ಕರ್ನಾಟಕದ ಬಸ್ಗಳಲ್ಲಿ 50% ಮಾತ್ರ ಅವಕಾಶ ಇರುವಂತದ್ದು. ಆದ್ರೆ ಈಗ ಕೆಲವರು ಒಂದೊಂದು ಬಸ್ ಮಾತ್ರ ಈಗ ಕಾಣಿಸ್ತಾ ಇದೆ, ಅಂದ್ರೆ ಜನರ ಕಡಿಮೆ, ಈಗ ಕಡೆಯಿಂದ ಸಂಜೆ ಹೋಗದಂತೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗುವಂತದ್ದು. ಸದ್ಯ ಆ ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಜನ ಕುಳಿಸುವಂತ ಕೆಲಸವನ್ನ ಬಸ್ಗಳಲ್ಲಿ ಒಂದು ಕಂಡಕ್ಟರ್ ಮತ್ತೆ ಚಾಲಕರು ಮಾಡ್ತಾ ಇದಾರೆ. ಆದ್ರೆ ಆ ಡಿಸ್ಟೆನ್ಸ್ 50% ಮಾತ್ರ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದಾರೆ. ಕೆಲವೊಬ್ರು ಒತ್ತಾಯ ಮಾಡಿದ್ರೆ ದೂರ ಊರು ಹೋಗಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅವಕಾಶ ಕೊಡುವಂತ ಕೆಲಸವನ್ನ ಮಾಡುವಂತದ್ದು. ಸದ್ಯ ಈ ಬಸ್ಗಳಲ್ಲಿ ಸದ್ಯ ನಾವು ಉತ್ತರ ಕರ್ನಾಟಕದ ಏನ್ ಬಸ್ಗಳ KSRTC ಬಸ್ಗಳೇನಿದೆ ಎಲ್ಲ ಕೂಡ 50% ಮಾತ್ರ ಅವಕಾಶವನ್ನ ಕೊಡ್ತಾ ಇದಾರೆ. ಎಲ್ಲ ಬಹುತೇಕ ಬಸ್ಗಳಲ್ಲಿ ಅದೇ ರೀತಿ ಆ ಒಂದು ಇರುವಂತದ್ದು. ಸದ್ಯ ಸಂಜೆ ಏನಾದ್ರೂ ಜನಸಂಖ್ಯೆ ಅಂದ್ರೆ ಏನು ಜನ ಊರಿಗೆ ಹೊರಡುವಂತವ್ರು ಏನಾದ್ರು ಜಾಸ್ತಿ ಆದ್ರೆ ಅವರು ಕ್ಲಿಯರ್ ಮಾಡಬಹುದು. ಮತ್ತೆ ಇಲ್ಲಿ ಕ್ಯಾಂಡಿಡೇಟ್ ಇದಾರೆ, ಅವ್ರನ್ನೇ ಮಾತಾಡಿಸ್ತೀನಿ, ಅವ್ರೇನ್ ಹೇಳ್ತೀರ ಅಂತ. ಸರ್, ಈಗ ಬಸ್ ಎಲ್ಲ ಕೂಡ ಊರುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಈಗ ಸರ್ಕಾರ ರೂಲ್ಸ್ ಅಂದದ್ದು 50% ಮಾತ್ರ ಬಸ್ ಹಚ್ಕೊಬೇಕು ಅಂತ. ಅದು ಯಾರು ರೂಲ್ಸ್ ಇನ್ ಮಾಡ್ತೀರಿ ಹೇಗೆ ಅಂತ? ನಮ್ಮ ಮೇಲಧಿಕಾರಿಗಳು ಯಾವ ರೀತಿ ಸೂಚನೆ ಕೊಡ್ತಾರೋ ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಸರ್, ಈಗ 50% ಮಾತ್ರ ಅಂತ ನೀವೇನ? ಹೌದು ಸರ್, 50% ಆಗ್ತಾ ಇರೋದು. ಇಲ್ಲ ಸರ್, ಚಾಲಕರು ಹೇಳುವಂತದ್ದು ಶರ್ಮಿತ 50% ಮಾತ್ರ ನಾವು ಜನವನ್ನ ಹಚ್ಕೊಂತೀವಿ, ಮೇಲಧಿಕಾರಿಗಳು ಏನ್ ನಮ್ಗೆ ಗೈಡ್ಲೈನ್ಸ್ ಅನ್ನ ಕೊಡ್ತಾರೋ ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಶರ್ಮಿತಾ. ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.